जीटी पाटील ಬರಗಾಲ ಸಂಬಂಧಪಟ್ಟ ಒಂದು ಇಬ್ಬರು ಚರ್ಚೆ ಮಾಡ್ತಾರೆ ನೆಕ್ಸ್ಟ್ ಉತ್ತರ ಕೊಡ್ತಾರೆ ಮತ್ತೆ ಉತ್ತರ ಕರ್ನಾಟಕ ಚರ್ಚೆ ನಡೆಯುತ್ತದೆ ನಮಗೆಲ್ಲ ಮಾತನ ಅವಕಾಶ ಇದೆ ಜಿಟಿ ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷರೇ ಸದನದಲ್ಲಿ ಮಾತನಾಡಲು ಅವಕಾಶ ಕೊಟ್ಟದಕ್ಕಾಗಿ ಪ್ರಥಮವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಹೆಸರಾಯಿತು ಕನ್ನಡ ಉಸಿರಾಗಲಿ ಕನ್ನಡ ಎಂಬ ಮಾತಿನಂತೆ ಕನ್ನಡ ಭಾಷೆ ಬೆಳೆಯಬೇಕು ಉತ್ತರ ಬರಗಾಲ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕನ್ನಡ ಸಮೃದ್ಧಿಯಾಗಿದೆ ಆದರೆ ಪ್ರಾದೇಶಿಕ ಅಸಮಾನತೆ ಇದೆ ಸರ್ ಉತ್ತರ ಕರ್ನಾಟಕ ಬರಗಾಲದಲ್ಲಿ ನಾನು ಇಲ್ಲ 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 ಇವತ್ತಿಲ್ಲ ಬರೀ ಬರಗಾಲ ಅಷ್ಟೇ ಬರಗಾಲ ಅಷ್ಟೇ ಸರ್ ನಾ ಉತ್ತರ ಕನ್ನಡ ಬಗ್ಗೆ ಮಾತಾಡ್ತೀನಿ ಮಾತಾಡಿ ಎರಡು ಮಾತಾಡಿ ನಾಳೆ ಆಯ್ತು ಬಸವರಾಜ ರಾಯರೆಡ್ಡಿ ಬಸವರಾಜ ರಾಯರೆಡ್ಡಿ ಸನ್ಮಾನ್ಯ ಅಧ್ಯಕ್ಷರೇ ಈ ಅಧಿವೇಶನದಲ್ಲಿ ವಿರೋಧ ಪಕ್ಷದವರು ನಮ್ಮ ಪಕ್ಷ ನನ್ನ ಮಾತೆ ನೀವು ಕೇಳುದಿಲ್ಲ ತಿರುಗುದಿಲ್ಲ ಅಂತ ಹೇಳಿದ್ರೆ ನನ್ನ ಮಾತು ಏನ್ ಮಾಡ್ಲಿ ಕರ್ನಾಟಕದಲ್ಲಿ 2023 ನನ್ನ ಮಾತೆ ಕೇಳಿದ್ರೆ ಏನ್ ಮಾಡ್ಲಿ ಏನ್ ಬರಗಾಲ ಬರಗಾಲದ ವಿಚಾರದಲ್ಲಿ ತಾವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೆ ಅಭಿನಂದಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಭೀಕರ ಬರಗಾಲ ಬಂದಿದೆ ಈ ವಿಚಾರದಲ್ಲಿ ಸದನದ ಎಲ್ಲ ಸದಸ್ಯರು ಈಗಾಗಲೇ ಮಾತನಾಡಿದ್ದಾರೆ ನಾನು ಕೆಲವ ಸದಸ್ಯರ ಮಾತುಗಳನ್ನು ಆಲಿಸಿದ್ದೇನೆ ಅದರಲ್ಲಿ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರು ಇಂದಿನ ಕಂದಾಯ ಸಚಿವರು ಮಾತನಾಡಿದ್ದನ್ನು ಕೇಳಿದ್ದೇನೆ ಬರಗಾಲದ ಬಗ್ಗೆ ಆದರೆ ಅವರು ವಾಸ್ತವಿಕ ವಿಚಾರಗಳ ಬಗ್ಗೆ ಮಾತಾಡಲಿಲ್ಲ ಅದಕ್ಕೂ ಅವರ ಭಾಷಣ ರಾಜಕೀಯ ಪ್ರೇರಿತ ಮತ್ತು ಯಾವುದೇ ಸಲಹೆಗಳನ್ನು ಕಂದಾಯ ಮಂತ್ರಿಗಳಿಗಾಗಲಿ ಸರ್ಕಾರಕ್ಕಾಗಿ ಕೊಟ್ಟಿದ್ದನ್ನು ನಾನು ನೋಡಲಿಲ್ಲ ಮತ್ತು ಅದರ ಜೊತೆಗೆ ಕೆಲವು ವಿರೋಧ ಪಕ್ಷದ ಸದಸ್ಯರು ಕೂಡ ಅಂತ ಒಳ್ಳೆಯ ಸಲಹೆಯನ್ನ ಬರಗಾಲದ ಬಗ್ಗೆ ಕೊಡಲಿಲ್ಲ ಇದು ಬಹಳ ಖೇದದ ಸಂಗತಿ ಅದೇನೇ ಇರಲಿ ಅಧ್ಯಕ್ಷರೇ ತಮ್ಗೆ ಗೊತ್ತಿದ್ದಂತೆ 2023 ಮುಂಗಾರು ಮತ್ತು ಹಿಂಗಾರು ಮಳೆ ಕಳೆದ ಐವತ್ತು ವರ್ಷದಲ್ಲಿ ಇಷ್ಟೊಂದು ಅತ್ಯಂತ ಕಡಿಮೆ ಮಳೆ ನಮ್ಮ ಕರ್ನಾಟಕದಲ್ಲಿ ಆಗಿರಲಿಲ್ಲ ಹೀಗಾಗಿ ಒಟ್ಟು 236 ತಾಲೂಕಿನಲ್ಲಿ 223 ತಾಲೂಕುಗಳು ಬರಪೀಡಿತ ಪ್ರದೇಶವಾಗಿದೆ 223 ತಾಲೂಕು ಬರಪೀಡಿತ ಪ್ರದೇಶವಾಗಿದೆ ಅಧ್ಯಕ್ಷರೇ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ದೇಶದಲ್ಲಿ ರಾಜಸ್ಥಾನವನ್ನ ಬಿಟ್ಟರೆ ಅತ್ಯಂತ ಹೆಚ್ಚು ಬರಪೀಡಿತ ಪ್ರದೇಶ ಇರೋದು ಕರ್ನಾಟಕ ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯ ಎರಡನೇ ರಾಜ್ಯ ಆಫ್ಟರ್ ರಾಜಸ್ಥಾನ್ ತಾವು ಕ್ಲೈಮೇಟ್ ಒಂದು ಮ್ಯಾಪ್ ಬರುತ್ತೆ ಅಧ್ಯಕ್ಷರೇ ಕ್ಲೈಮೇಟ್ ಮ್ಯಾಪ್ ಆಫ್ ಇಂಡಿಯಾ ಆ ಕ್ಲೈಮೇಟ್ ಮ್ಯಾಪ್ ಅನ್ನು ತಗೊಂಡಾಗ ಮೋಸ್ಟ್ ಆರಿಡ್ ಏರಿಯಾ ಆಗ್ತಾ ಇರೋದು ರಾಜಸ್ಥಾನದ ಪಶ್ಚಿಮ ಭಾಗ ಅಂದ್ರೆ ಜೋಧ್ಪುರ್ ಅಂಡ್ ಜೈಸಲ್ಮೇರ್ ಆ ಏರಿಯಾದಲ್ಲಿ ಏನ್ ಸೆಮಿಡ್ ಏರಿಯಾ ಇದೆ ಅದು ನಮ್ಮ ಪೂರ್ವ ಭಾಗದ ಮಹಾರಾಷ್ಟ್ರ ಪೂರ್ವ ಭಾಗದ ಕರ್ನಾಟಕ ಮಧ್ಯ ಕರ್ನಾಟಕ ಇವೆಲ್ಲ ಕೂಡ ಸೆಮಿಡ್
ಸೆಮಿ ಎರಿಡ್ ಏರಿಯಾ ಸೆಮಿಡ್ ಏರಿಯಾ ಅಂತಾನೆ ತೋರಿಸ್ತದೆ. ಅಂದ್ರೆ ಅಧ್ಯಕ್ಷರೇ, ಒಟ್ಟಾರೆ ಕರ್ನಾಟಕದಲ್ಲಿ ಏನು ಈ ಭಾಗದಲ್ಲಿ ಆವರೇಜ್ ರೈನ್ಫಾಲ್, ಐ ಆಮ್ ಟಾಕಿಂಗ್ ಅಬೌಟ್ ದ ಆವರೇಜ್ ರೈನ್ಫಾಲ್ ಈಸ್ ಅರೌಂಡ್ 550 ಎಂಎಂ ಆಗಬೇಕು ಈ ಪ್ರದೇಶದಲ್ಲಿ ಪ್ರತಿ ವರ್ಷ. ಆದರೆ ಒಂದು ವರ್ಷ ಅಷ್ಟೊಂದು ಮಳೆ ಆಗಲ್ಲ. ನಾನು ನೋಡಿದೆ ಅಧ್ಯಕ್ಷರೇ, ಕಳೆದ 23 ವರ್ಷದಲ್ಲಿ ಕಳೆದ ಐ ಥಿಂಕ್ ರೆವಿನ್ಯೂ ಮಿನಿಸ್ಟರ್ ಇದ್ದ ಚೆನ್ನಾಗಿರುತ್ತೆ ಅಧ್ಯಕ್ಷ, ಐ ಡೋಂಟ್ ನೋ ವೇರ್ ಹಿ ಹ್ಯಾಸ್ ಗಾನ್. ಇಫ್ ರೆವಿನ್ಯೂ ಮಿನಿಸ್ಟರ್ ಇಸ್ ನಾಟ್ ದೇರ್, ಐ ಥಿಂಕ್ ವಿಪ್ ಸಾಹೇಬ್ರೆ, ರೆವಿನ್ಯೂ ಮಿನಿಸ್ಟರ್ ಬಂದ್ರೆ ಸರಿ. ರೆವಿನ್ಯೂ ಮಿನಿಸ್ಟರ್ ಓಕೆ ಓಕೆ. ನಾನು ಹೇಳ್ತಾ ಇದ್ದೆ ಅಧ್ಯಕ್ಷರೇ, ನಮ್ಮ ಈ ಭಾಗದಲ್ಲಿ ಏನು ವಾಡಿಕೆ ಮಳೆ ಆಗಬೇಕು, ವಾಡಿಕೆ ಮಳೆ ಆಗೋದಿಲ್ಲ, ಹೀಗಾಗಿ ಬರಗಾಲ ನಮ್ಮ ಭಾಗದಲ್ಲಿ ಆಗ್ತಾ ಇದೆ. ಅಧ್ಯಕ್ಷರೇ, ನಾನು ನೋಡಿದೆ 2000 ಇಸ್ವಿಯಿಂದ 2023 ವರ್ಷದಲ್ಲಿ ಕನಿಷ್ಠ 17 ವರ್ಷಗಳ ಕಾಲ ಬರಗಾಲ ಬಿದ್ದಿದೆ. 17 ವರ್ಷಗಳ ಕಾಲ ಅಲ್ಲದೆ ಒಂದಲ್ಲ ಒಂದು ತಾಲೂಕಿನಲ್ಲಿ ಮಿನಿಮಮ್ ಒಂದು 90 ತಾಲೂಕಿನಲ್ಲಿ ಬರಗಾಲ ಇದೆ ಈ ಇಯರ್ಸ್ ಅಲ್ಲಿ. 90, 120, 130, 140 ಈ ವರ್ಷ 223. ಅಧ್ಯಕ್ಷ, ನಮ್ಮ ರಾಜ್ಯದಲ್ಲಿ ನಾವು 3 ಪ್ರದೇಶಗಳಿದ್ದಾವೆ, ಒಂದು ಕರಾವಳಿ, ಒಂದು ಮಲೆನಾಡು, ಒಂದು ಬಯಲ್ ಪ್ರದೇಶ. ತಾವು ಕರಾವಳಿ ಪ್ರದೇಶದಿಂದ ಬಂದಂತವರು. ತಮ್ಮ ಭಾಗದಲ್ಲಿ ಫಾರೆಸ್ಟ್ ಏರಿಯಾ ಇಸ್ ಮೋಸ್ಟ್ ಆಫ್ ದ ಏರಿಯಾಸ್ ಫಾರೆಸ್ಟ್. ಅಗ್ರಿಕಲ್ಚರ್ಗೆ ಹೆಚ್ಚು ಅವಕಾಶ ಇಲ್ಲ, ಇಂಡಸ್ಟ್ರಿಗೆ ಹೆಚ್ಚು ಅವಕಾಶ ಇಲ್ಲ. ಆದರೂ ಕೂಡ ಕರಾವಳಿ ಜನ ಬೇರೆ ಬೇರೆ ಭಾಗಕ್ಕೆ ಹೋಗಿ ದುಡಿದು ಹಣ ಗಳಿಸಿ ಸಂಪಾದನೆಯನ್ನು ಮಾಡಿದ್ದಾರೆ. ಬಿಕಾಸ್ ಆಫ್ ಎಂಟರ್ಪ್ರಿನರ್ ನೇಚರ್ ಆಫ್ ದಿ ಕರಾವಳಿ ಪೀಪಲ್. ಮಲ್ನಾಡು, ಮಲ್ನಾಡಿನಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ಮಳೆ ಆಗ್ತದೆ. ಆಗುಂಬೆ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಆಫ್ ದ ಇಂಡಿಯಾ ಆಫ್ಟರ್ ಚಿರಾಪುಂಜಿ. ಚಿರಾಪುಂಜಿ ತರುವಾಯ ಅತಿ ಹೆಚ್ಚು ಮಳೆ ಆಗುಂಬೆ ಆಗ್ತದೆ. ಮೋರ್ ದ್ಯಾನ್ ಆಲ್ಮೋಸ್ಟ್ ಟಚಿಂಗ್ 800 ಮಿಲಿಮೀಟರ್, 800 ಇಂಚ್ ಮಳೆ ಆಗ್ತದೆ ಅಲ್ಲಿ. ಮಲ್ನಾಡು ಏರಿಯಾದಲ್ಲಿ ಮಳೆ ಆಗ್ತದೆ. ತದನಂತರ ಏನಿ ಪೂರ್ವ ಭಾಗಕ್ಕೆ ಬಂದಂಗೆಲ್ಲ ಬೀದರ್, ಗುಲ್ಬರ್ಗಾ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಬಿಜಾಪುರ್, ಬಾಗಲಕೋಟ್ ಅಂಡ್ ಚಿಕ್ಕೋಡಿ ಭಾಗ ಅಂದ್ರೆ ಪೂರ್ವ ಭಾಗ ಆಫ್ ಬೆಲಗಾಂ, ಧಾರವಾಡ, ಗದಗ್, ಹಾವೇರಿ. ಈ ಜಿಲ್ಲೆಗಳು ಹೆಚ್ಚು ಕಡಿಮೆ ಶಾಶ್ವತವಾದಂತಹ ಬರಗಾಲ ನಮ್ಮ ಭಾಗದಲ್ಲಿ ಆಗ್ತಾ ಇದೆ ಈ 23. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಭಾಗ ಏನಿದೆ ಹೆಚ್ಚು ಮಳೆ ಆಗಲ್ಲ, ಬಿಸಿಲು ಜಾಸ್ತಿ. ನಮ್ಮ ಏರಿಯಾದಲ್ಲಿ 40+ ಸೆಂಟಿಗ್ರೇಡ್, 47-48ರವರೆಗೆ ಹೋಗುತ್ತೆ. ಅಂಡರ್ಗ್ರೌಂಡ್ ವಾಟರ್ ಕೂಡ ಇಲ್ಲ ನಮ್ಮ ಈ ಭಾಗದಲ್ಲಿ. ಹೀಗಾಗಿ ಬಾವಿ ಮುಖಾಂತರ ನೀರಾವರಿಯನ್ನು ಮಾಡಲಿಕ್ಕೂ ಕೂಡ ಅಸಾಧ್ಯ ಆಗ್ತಾ ಇದೆ ಈ ಪ್ರದೇಶದಲ್ಲಿ. ಹೀಗಾಗಿ ಇವು ಬರಪೀಡಿತ ಪ್ರದೇಶ ಆಗಿದೆ. ಮತ್ತು ನಾನು ಈಗಾಗಲೇ ಹೇಳಿದಂತೆ ರಾಜಸ್ಥಾನದ ನಂತರ ಅತಿ ಹೆಚ್ಚು ಬರಪೀಡಿತ ಪ್ರದೇಶ. ಈ ಶಾಶ್ವತವಾಗಿ ಬರಪೀಡಿತ ಪ್ರದೇಶಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕಬೇಕಾಗ್ತದೆ. ಇದು ಆ ಸರ್ಕಾರ ಈ ಸರ್ಕಾರ ನಾನು ಹೋಗುವುದಿಲ್ಲ. ಇವತ್ತು ಅದಕ್ಕೆ ನೀರಾವರಿ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ ಈ ಒಂದು ಬರಪೀಡಿತ ಪ್ರದೇಶಗಳಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಧ್ಯಕ್ಷರು, ನಮ್ಮ ನಾನು ಈಗಾಗಲೇ ಹೇಳಿದಂತೆ ನಮ್ಮ ರಾಜ್ಯದಲ್ಲಿ ನೀರಾವರಿ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ದಿರೋದು ಎಷ್ಟೋ, ದೇರ್ ಇಸ್ 7 ರಿವರ್ ಸಿಸ್ಟಮ್, 7 ನದಿ ಪಾತ್ರ ನಮ್ಮ ರಾಜ್ಯದಲ್ಲಿ. ಅಧ್ಯಕ್ಷರು, ತಮ್ಗೆ ಗೊತ್ತಿದೆ ಈ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ಚಿತ್ರದುರ್ಗದಿಂದ ಮೇಲೆ ಈ 12 ಜಿಲ್ಲೆಗಳೇನು ಉತ್ತರ ಕರ್ನಾಟಕ ಬರುತ್ತೆ, ಉತ್ತರ ಕನ್ನಡ ಬಿಟ್ಟುಬಿಟ್ರೆ, ಬೆಳಗಾವಿಯ ಪಶ್ಚಿಮ ಭಾಗ ಬಿಟ್ಟುಬಿಟ್ರೆ, 90% ಆಫ್ ದ ಉತ್ತರ ಕರ್ನಾಟಕ ಕಮ್ಸ್ ಅಂಡರ್ ಕೃಷ್ಣಾ ರಿವರ್ ಬೆಸೆನ್. ಕೃಷ್ಣಾ ನದಿ ಪಾತ್ರದಲ್ಲಿ ಬರ್ತವೆ. ಅದಕ್ಕೆ ಹಲವಾರು ಉಪನದಿ ಇದಾವೆ, ಭೀಮಾ ಇದೆ, ಮಲಪ್ರಭಾ, ಘಟಪ್ರಭಾ, ಮೇಜರ್ ರಿವರ್ ತುಂಗಭದ್ರಾ ಅಂಡ್ ಭೀಮಾ, ಎಲ್ಲ ನದಿಗಳು ಇದಾವೆ. ದಕ್ಷಿಣ ಭಾಗದಲ್ಲಿ ಕಾವೇರಿ ಇದೆ,
ನಂತರ ನಿಮ್ಮ ಭಾಗದಲ್ಲಿ ಅಂದ್ರೆ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್, ನಮ್ಮಲ್ಲಿ ಹೆಚ್ಚಿನ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಇದೆ, ಕಾಳಿ ಇಂದ ನೇತ್ರಾವತಿ ಅಂದ್ರೆ ಈ ಮಧ್ಯಭಾಗ ಕಾರವಾರ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆ, ಈ ಮಧ್ಯದಲ್ಲಿ ಏಳೆಂಟು ನದಿ ಬರ್ತದೆ. ಕಾಳಿಯಿಂದ ಹಿಡಿದು ಕುಮದ್ವತಿ, ಶರಾವತಿ, ನೇತ್ರಾವತಿ ಏನಿವೆಲ್ಲ ನದಿಗಳಿದ್ದಾವೆ. 2500 ಟಿಎಂಸಿ ವಾಟರ್ ಇಸ್ ಪ್ರೊಡ್ಯೂಸಿಂಗ್ ಮಳೆಯಿಂದ ಪ್ರತಿ ವರ್ಷ. ಎಂಟೈರ್ 2500 ಟಿಎಂಸಿ ವಾಟರ್ ಇಸ್ ಗೋಯಿಂಗ್ ಟು ದ ಸೀ. ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್. ಎತ್ತಿನ ಒಳೆ ನೀರಾವರಿ ಮಾಡಲಿಕ್ಕೆ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಿಂದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಬಹಳ ದೊಡ್ಡ ಕೆಲಸ ಮಾಡಿದ್ರು. ಅಂಡ್ ದೇರ್ ಇಸ್ ಎ ವೈಲ್ಡ್ ಲೈಫ್ ಪ್ರಾಬ್ಲಮ್, ದೇರ್ ಇಸ್ ಎ ವೆಸ್ಟರ್ನ್ ಘಾಟ್ ಪ್ರಾಬ್ಲಮ್, ಸೋ ಮೆನಿ ಸಮಸ್ಯೆಗಳಿದ್ದಾವೆ. ಹೀಗಾಗಿ ನೀರಾವರಿಯನ್ನು ಮಾಡೋದು ಈ ಭಾಗಕ್ಕೆ ತೊಡಕಾಗಿದೆ. ಓನ್ಲಿ ಕಾವೇರಿ ಭಾಗದಲ್ಲಿ ಹಿಂದಿನ ಮಹಾರಾಜರಿಂದ ಹಿಡಿದು ನೀರಾವರಿ ಮಾಡಿದ್ರಿಂದ ಮತ್ತು ಹಳೆ ಮೈಸೂರಿನ ಜನ ಸ್ವಲ್ಪ ಹೆಚ್ಚು ವಿದ್ಯಾವಂತರಿರೋದ್ರಿಂದ ಕಾವೇರಿ ನದಿ ಪಾತ್ರದಲ್ಲಿ ನೀರಾವರಿಯನ್ನು ಮಾಡಲಿಕ್ಕೆ ಸಾಧ್ಯತೆಗಳಾಗಿದೆ. ಕಾವೇರಿ ಪಾತ್ರದಲ್ಲಿ ನಮಗೇನು ಅಲಾಟ್ಮೆಂಟ್ ಆಗಿದೆ ಆ ಭಾಗದಲ್ಲಿ ಸ್ವಲ್ಪ ಬರನು ಕಡಿಮೆ ಇದೆ. ಇತ್ತೀಚೆಗೆ ಸಿದ್ದರಾಮಯ್ಯನವರು ನಮ್ಮ ಉಪ ಮುಖ್ಯಮಂತ್ರಿ ನೀರಾವರಿ ಮಂತ್ರಿಗಳು ಈ ಮೇಕೆದಾಟು ನೀರಾವರಿಯನ್ನು ತೆಗೆದುಕೊಂಡಿರೋದು ಬಹಳ ಒಳ್ಳೆಯ ವಿಚಾರ. ಆ ಮೇಕೆದಾಟಿನ ನೀರಿನಿಂದ ಇನ್ನೂ ನಾವು ನೀರಾವರಿಯನ್ನ ಮತ್ತು ಬೆಂಗಳೂರಿಗೆ ಕುಡಿಲಿಕ್ಕೆ ನೀರಾವರಿಯನ್ನು ಕೊಡಲಿಕ್ಕೆ ಸಾಧ್ಯತೆಗಳಿವೆ. ಅದರ ಬಗ್ಗೆ ಕೇಂದ್ರ ಸರ್ಕಾರ ಸಹಕಾರ ಕೊಡಬೇಕು. ಅದರ ಬಗ್ಗೆ ಲೀಡರ್ ಆಫ್ ದ ಅಪೋಸಿಷನ್ ಬಿಜೆಪಿ ಎಂಎಲ್ಎಗಳು ಯೋಚನೆ ಮಾಡಬೇಕು. ಇದಲ್ಲ ಇದು ಪದ್ಧತಿ, ಅದಿರಲಿ. ಅದನಂತರ ಇವತ್ತು ಕೃಷ್ಣ, ನಾನು ಈಗಾಗಲೇ ಅಧ್ಯಕ್ಷರು ಹೇಳಿದೆ, ಕೃಷ್ಣ ದ ಕೃಷ್ಣ ವಾಟರ್ ಟ್ರಿಬ್ಯುನಲ್ 1 ಅಲ್ಲಿ ಏನ್ ನಮಗೆ 734 ಅಂದ್ರೆ 729 ಟಿಎಂಸಿ ನಮಗೆ ಅಲಾಟ್ ಮಾಡಿದ್ದಾರೆ, ಆಲ್ಮೋಸ್ಟ್ ಕೊಟ್ಟಿದ್ದಾರೆ. ಇನ್ನೂ ನಮ್ಮ ನೀರಿದೆ KWT 2 ನಲ್ಲಿ ನಮಗೆ ನೀರು ಅಲಾಟ್ಮೆಂಟ್ ಆಗಿ ಇವತ್ತು 13 ವರ್ಷ ಆಯಿತು. 2010 KWT 2 ಆರ್ಡರ್ ಮಾಡಿದೆ ನಮಗೆ ಎಷ್ಟು 166 ಟಿಎಂಸಿ ಫಾರ್ ದ ಇರಿಗೇಷನ್. ಇನ್ನೊಂದು 7 ಟಿಎಂಸಿ ರನ್ ಆಫ್ ದ ರಿವರ್, ಅದು ರನ್ ಆಫ್ ದ ರಿವರ್ ಆದ್ರಿಂದ ನಮಗೆ ಇಲ್ಲ. ಆ 130 ಟಿಎಂಸಿ ನೀರನ್ನ ನಾವು ಆಲ್ಮಟ್ಟಿಯಿಂದ ಉಪಯೋಗ ಮಾಡಿಕೊಂಡ್ರೆ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಾಗಲಕೋಟೆನ ಬರಪೀಡಿತ ಪ್ರದೇಶಕ್ಕೆ ಅನುಕೂಲ ಆಗ್ತದೆ. ಅದೇ ತರ ಸಿಂಗ್ತಾಲೂರ್, ಅಪ್ಪರ್ ಭದ್ರಾ 36 ಟಿಎಂಸಿ ನೀರು ಕೊಟ್ಟಿದ್ದಾರೆ, ಅದಕ್ಕೆ ಏನು ಮಾಡಲಿಲ್ಲ. ಕೇಂದ್ರ ಸರ್ಕಾರದವರು ಹೇಳಿದ್ರು ಲಾಸ್ಟ್ ಟೈಮ್ ಇಲೆಕ್ಷನ್ ಬಂತು ಕರ್ನಾಟಕದಲ್ಲಿ ಅಂತೇಳಿ ಭದ್ರಾ ಪ್ರಾಜೆಕ್ಟ್ ಅನ್ನ ನಾವು ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಪೈಸೆನು ಕೂಡ ರಿಲೀಸ್ ಮಾಡಲಿಲ್ಲ. ಇಟ್ ಇಸ್ ಎ ಜಸ್ಟ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಅದಕ್ಕೆ ಇಲ್ಲಿರುವಂತಹ ಬಾವಿಯಲ್ಲಿ ಇಳಿದಿದಾರಲ್ಲ ಎಲ್ಲ ಶಾಸಕರು, ಲೀಡರ್ ಆಫ್ ದ ಅಪೋಸಿಷನ್, ಕೇಂದ್ರ ಸರ್ಕಾರದಿಂದ ಭದ್ರಾ ಪ್ರಾಜೆಕ್ಟ್ಗೆ ಹಣ ಕೊಡುವಂತ ಕೆಲಸ ಮಾಡಬೇಕೇ ಹೊರತು ಈ ಕೆಲಸ ಅಲ್ಲ. ಇದುವೆಲ್ಲವನ್ನ ಮಾಡಿದ್ರೆ ಸ್ವಲ್ಪ ಬರ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಅಧ್ಯಕ್ಷರೇ ನಾವು ಇಷ್ಟರ ಬಗ್ಗೆ ಹೇಳಿದರೆ ಮತ್ತೆ ಅದರ ಜೊತೆಗೆ ಈ ಕೆರೆ ತುಂಬಿಸುವಂತ ಕೆಲಸ ಬೇರೆ ಬೇರೆ ಇವತ್ತು ತಾಲೂಕುಗಳಲ್ಲಿ ಮಾಡ್ತಾ ಇದ್ದೀರಿ. ಈ ಏನು ಉತ್ತರ ಕರ್ನಾಟಕದ ಪ್ರದೇಶಗಳಿದೆ ಲೈಕ್ ಕೊಪ್ಪಳ ಡಿಸ್ಟಿಕ್ಟ್ ಮತ್ತು ರೋಣ ಇರಬಹುದು, ಗದಗ ಡಿಸ್ಟಿಕ್ಟ್ ಅಲ್ಲಿ ಬದಾಮಿ ಇರಬಹುದು, ಬಿಜಾಪುರ ಜಿಲ್ಲೆ ಈ ಭಾಗದಲ್ಲಿ ಕೆರೆ ತುಂಬಿಸುವಂತ ನಮ್ಮ ಯಲಬುರ್ಗಾ ಮೋಸ್ಟ್ ಡ್ರೈ ತಾಲೂಕಾ ಇನ್ ದ ಕರ್ನಾಟಕ, ಮೋಸ್ಟ್ ಡ್ರೈ ತಾಲೂಕಾ. ಐ ಕ್ಯಾನ್ ಟಾಕ್ ಅಬೌಟ್ ದ ಎಷ್ಟೆಷ್ಟು ನೀರಿದೆ, ಅಂಡರ್ಗ್ರೌಂಡ್ ವಾಟರ್ ಇದೆ, ಅದೆಲ್ಲ ಮಾತಾಡ್ಲಿಕ್ಕೆ ಟೈಮ್ ಬೇಕು, ನಾನು ಇಲ್ಲೋದ. ಆದ್ರೆ ಮೋಸ್ಟ್ ಡ್ರೈ ತಾಲೂಕಾ. ಈ ಕೆಲಸವನ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಐ ಅಪ್ರಿಷಿಯೇಟ್ ದಿಸ್ ಗವರ್ಮೆಂಟ್. ಆ ಮುಂದಿನ ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಕೆರೆ ತುಂಬಿಸೋ ಕೆಲಸನು ಕೂಡ. ಆ ಇದಕ್ಕೆ ಸಹಕಾರ ಕೊಡ್ಲಿಕ್ಕೆ ಇವರು ಮಾತನಾಡಬೇಕಾಗಿತ್ತು. ಅದಿರಲಿ ಅಧ್ಯಕ್ಷ, ಈ ಎಲ್ಲ ಕೆಲಸ ಆಗಿದೆ. ಇವತ್ತು ಅಧ್ಯಕ್ಷರೇ ನಾನು ಒಂದು ವಿಚಾರವನ್ನ ಬಹಳ ಗಂಭೀರವಾದಂತಹ ವಿಚಾರವನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ ಅಧ್ಯಕ್ಷರೇ, ಈ ಬರ ಮತ್ತು ಫ್ಲಡ್ ಬಂದಾಗ ಕೇಂದ್ರ ಸರ್ಕಾರ ಯಾವ್ಯಾವ ರೀತಿ ರಾಜ್ಯ ಸರ್ಕಾರಕ್ಕೆ ತನ್ನ ಸಹಾಯವನ್ನು ಕೊಡಬೇಕಂತ ಕೆಲವು ನಿಯಮಾವಳಿಗಳನ್ನು ಪ್ರತಿ ಐದು ವರ್ಷಕ್ಕೊಂದ್ಸಾರಿ ಅವರು ಒಂದು ಕಮಿಟಿಯನ್ನು ಮಾಡ್ತಾರೆ. 15th ಫೈನಾನ್ಸ್ ಕಮಿಷನ್, 14th ಫೈನಾನ್ಸ್ ಕಮಿಷನ್, 13th ಫೈನಾನ್ಸ್ ಕಮಿಷನ್, ಈಗ 16th ಫೈನಾನ್ಸ್ ಕಮಿಷನ್
ಬರ್ತಾ ಇದೆ 2026 ಗೆ. ಅಧ್ಯಕ್ಷರೇ, ಈ ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರ ಎರಡು ತರ ಹಣ ಕೊಡ್ತದೆ. ಒಂದು ಸ್ಟೇಟ್ ವೈಸ್ ಅಲಾಕೇಶನ್ ಅಂದ್ರೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ SDRF, 75% ಕೇಂದ್ರ ಸರ್ಕಾರ ಇದಕ್ಕೆ ಹಣ ಕೊಡ್ತದೆ, 25% ರಾಜ್ಯ ಸರ್ಕಾರ ಮ್ಯಾಚಿಂಗ್ ಹಣ ಕೊಟ್ಟು ಎಲ್ಲೆಲ್ಲಿ ಬರ ಬಂದಿದೆ ಅದಕ್ಕೆ ರೈತರಿಗೆ ಸಹಾಯ ಮಾಡೋದು, ಕೆಲಸ ತೆಗೆದುಕೊಳ್ಳೋದು, ಕುಡಿಯೋ ನೀರು ಕೊಡೋದು, ಇಂತ ತಾತ್ಕಾಲಿಕವಾದಂತ ಕಾರ್ಯಕ್ರಮಗಳಿಗೆ ಹಣವನ್ನ ಕೇಂದ್ರ ಸರ್ಕಾರ ಮೊದಲಿಂದ ಕೊಡ್ತಾ ಬಂದಿದೆ. ಇವತ್ತು ಅಧ್ಯಕ್ಷರೇ, ಈ SDRF ಅಲ್ಲಿ ಎಷ್ಟು ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ನಾನು 10 ವರ್ಷದ ಹಿಂದೆ ಮಾತನಾಡಿದ್ದೇನೆ ಇನ್ ದ ಫ್ಲೋರ್ ಆಫ್ ದ ಹೌಸ್. ವೆನ್ ಕುಮಾರಸ್ವಾಮಿ ವಾಸ್ ದ ಚೀಫ್ ಮಿನಿಸ್ಟರ್, ಐ ಸ್ಪೋಕ್ ಕ್ಯಾಟಗಾರಿಕಲಿ ಎಷ್ಟು ಅನ್ಯಾಯ ಆಗ್ತಾ ಇದೆ ಕರ್ನಾಟಕಕ್ಕೆ ಈ SDRF ಅಲ್ಲಿ. ಇದರಿಂದ ಪ್ರತಿ ವರ್ಷ, ಅದು ಯಾವುದೇ ಸರ್ಕಾರ ಇರಲಿ, ಐ ಆಮ್ ನಾಟ್ ಬೌದರಿಂಗ್ ಕಾಂಗ್ರೆಸ್ ಗವರ್ಮೆಂಟ್, ಬಿಜೆಪಿ ಗವರ್ಮೆಂಟ್, ಅವ್ರ ಹುಚ್ಚವ ಗವರ್ಮೆಂಟ್, ರಾಜ್ಯಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳಿಂದ ಹಿಡಿದು ವಿರೋಧ ಪಕ್ಷ ನಾಯಕರಿಂದ ಹಿಡಿದು ನಮ್ಮ ಶಾಸಕರೆಲ್ಲ ಗಂಭೀರವಾದಂತಹ ಚರ್ಚೆಯನ್ನು ನಾವು ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಅದರ್ವೈಸ್ ವಿ ಆರ್ ಲೂಸಿಂಗ್ ಎವ್ರಿ ಇಯರ್ ಸೆವರಲ್ 1,000 crores ಫ್ರಮ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಅಂಡ್ ವೈ ಟು ಗೋ ವಿತ್ ದ ಬೆಗಿಂಗ್ ಬೌಲ್ ಫಾರ್ ದ NDRF. ಪ್ರತಿ ವರ್ಷ ಭಿಕ್ಷೆ ಕೇಳಬೇಕು, ಈ ವರ್ಷ 18,700 crores ನಮ್ಗೆ NDRF ಕೊಡೆ ಅಂತ ಕೇಳುವಂತ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಇವೆಲ್ಲ ಆಗಬೇಕಾಗಿದ್ರೆ ದೇ ಶುಡ್ ಚೇಂಜ್ ದಿ SDRF ನಾರ್ಮ್ಸ್ ಎಟ್ ಲೀಸ್ಟ್ ಇನ್ ದ 16th ಫೈನಾನ್ಸ್ ಕಮಿಷನ್, ಆಸ್ ವೆಲ್ ಆಸ್ ದೇ ಹ್ಯಾವ್ ಟು ರೆಟಿಫೈ ದಿ 15th ಫೈನಾನ್ಸ್ ಅನ್ನ ಹಣ ಇನ್ನೂ ಹೆಚ್ಚು ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಕೊಡ್ಲಿ ಅಂತ ಒತ್ತಾಯವನ್ನ ಮಾಡಬೇಕು. ಅಧ್ಯಕ್ಷ, ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಅಧ್ಯಕ್ಷ ನೋಡಿ, ಐ ಗೋ ಫಾರ್ ದ ಜಿಯೋಗ್ರಫಿಕಲ್ ಏರಿಯಾ ಆಫ್ ದ ಸ್ಟೇಟ್. ಜಿಯೋಗ್ರಫಿಕಲ್ ಏರಿಯಾ ಆಫ್ ದಿ ಸ್ಟೇಟ್ಸ್ ತಗೊಂಡಾಗ ಗುಜರಾತ್, ರಾಜಸ್ಥಾನ, ನಮ್ಮಲ್ಲಿ ನೋಡಿ ಅಧ್ಯಕ್ಷರೇ, ಪಾರ್ವತ್ಯ ಕರ್ನಾಟಕ, ಗುಜರಾತ್, ಕರ್ನಾಟಕ, ಪ್ರೆಸೆಂಟ್ ಆಂಧ್ರಪ್ರದೇಶ್, ಒಡಿಶಾ, ಇವೆಲ್ಲವೂ ಕೂಡ ಹೆಚ್ಚು ಕಡಿಮೆ ಕರ್ನಾಟಕದ ಜೊತೆಗಿದ್ದಾವೆ, ಅಂದ್ರೆ ಭೌಗೋಳಿಕ ಪ್ರದೇಶ. ನಮ್ಗಿಂತ ಕಡಿಮೆ ತಮಿಳ್ನಾಡಿದೆ, ತೆಲಂಗಾಣ ಇದೆ, ಬಿಹಾರ್ ಇಸ್ 50% ಆಫ್ ದಿ ಕರ್ನಾಟಕ, ಪ್ರೆಸೆಂಟ್ ಕರ್ನಾಟಕ, ಅಟ್ ಪ್ರೆಸೆಂಟ್ ಬಿಹಾರ್ 50%. ನೋಡಿ SDRF ಹಣ ಹೆಂಗೆಂಗ್ ಕೊಡ್ತಾರೆ ಅಧ್ಯಕ್ಷರು ಅಂದ್ರೆ, ಅಧ್ಯಕ್ಷರು ಈ ವರ್ಷ ಐ ಆಮ್ ಟಾಕಿಂಗ್ ಅಬೌಟ್ ದ 2021-26 15th ಫೈನಾನ್ಸ್ ರೆಕಮೆಂಡೇಶನ್ ಪ್ರಕಾರ SDRF ದು ಹಣ ಯಾವ ತರ ಕೇಂದ್ರ ಸರ್ಕಾರ ಕೊಡ್ತದೆ ಬರಗಾಲಕ್ಕೆ ಮತ್ತು ಪ್ರಭಾವ ಬಂದ್ರೆ ತಿಳ್ಕೋಬೇಕು ಅಧ್ಯಕ್ಷ. ಇದು ಪ್ರತಿ ವರ್ಷ ರಿಲೀಸ್ ಮಾಡ್ತಾರೆ ಅಧ್ಯಕ್ಷರೇ, ಇದು ಕೇವಲ ಬರ ಬರಲಿ ಬರಲೇ ಇರಲಿ, ಪ್ರಭಾವ ಬರಲಿ ಬರಲೇ ಇರಲಿ, ದಿಸ್ ಮನಿ ವಿಲ್ ಬಿ ರಿಲೀಸ್ ಆಸ್ ಎ ಕಂಟಿನ್ಯೂಸ್ ಫಂಡ್, ಅವರಿಂದ ಕೊಟ್ಟೇ ಕೊಡ್ತಾ ಇದ್ರ. ಅಧ್ಯಕ್ಷರೇ, ನಾನು ಈಗಾಗಲೇ ಹೇಳಿದೆ ನೋಡಿ ಅಧ್ಯಕ್ಷರೇ, ಆಂಧ್ರಪ್ರದೇಶ್ ಆಂಧ್ರಪ್ರದೇಶ ನಮ್ಮ ರಾಜ್ಯಕ್ಕಿಂತ ಇನ್ನು ಸ್ವಲ್ಪ ಕಡಿಮೆನೇ ಇದೆ ಭೌಗೋಳಿಕ ಪ್ರದೇಶ, ನೀರಾವರಿ ನಮ್ಗಿಂತ ಜಾಸ್ತಿ ಇದೆ, ನಮ್ಗಿಂತ ನೀರಾವರಿ ಜಾಸ್ತಿ ಇದೆ. ಬಿಕಾಸ್ ದೇ ಹ್ಯಾವ್ ಎ ಗೋದಾವರಿ ರಿವರ್, ದೇ ಹ್ಯಾವ್ ಎ ಕೃಷ್ಣಾ ರಿವರ್, ದೇ ಹ್ಯಾವ್ ಎ ಪೆನ್ನಾರ್ ರಿವರ್, ದೇ ಹ್ಯಾವ್ ಎ ಮೋರ್ ವಾಟರ್ ಸೋರ್ಸ್ ಅಂಡ್ ದೇರ್ ಇರಿಗೇಷನ್ 68% ಇಸ್ ಆಂಧ್ರಪ್ರದೇಶ್, ಕರ್ನಾಟಕ ಇಸ್ 28.5% ಇಸ್ ದ ಇರಿಗೇಷನ್. ಯು ಕೆನಾಟ್ ಇವನ್ ನೋಡಿ ಅಧ್ಯಕ್ಷರೇ, ಅಲ್ಲೇನಾಗಿದೆ ಈ ವರ್ಷ 987 crores ಕೇಂದ್ರ ಸರ್ಕಾರ ಕೊಡ್ತಾ ಇದೆ, 987 ಅಂಡರ್ SDRF. ನಮ್ಮ ರಾಜ್ಯಕ್ಕೆ 697 crores, ನಮ್ಮ ರಾಜ್ಯಕ್ಕೆ 697 crores, ಆಂಧ್ರಕ್ಕೆ 987. ತದನಂತರ ಬಿಹಾರ್ ನಮ್ಗಿಂತ 50% ಕಡಿಮೆ ಭೌಗೋಳಿಕವಾಗಿ, ಗಂಗಾ ನದಿ ಹರಿತಾ ಇದೆ ಅಲ್ಲಿ, ಯಮುನಾ ಕಂಟಿನ್ಯೂಸ್ ಆಗಿದೆ, ಇವೆಲ್ಲ ದೊಡ್ಡ ದೊಡ್ಡ ನದಿಗಳಲ್ಲಿದ್ದಾವೆ. ನಾನು ಎಲ್ಲ ನದಿಗಳ ಹೆಸರು ಹೇಳಿದ್ರೆ ಹೇಳ್ತೇನೆ ಬಿಹಾರ್ನಲ್ಲಿ ಅಧ್ಯಕ್ಷರೇ, ಅಲ್ಲಿ ಎಷ್ಟು ಕೊಡ್ತಾರೆ, 1,248 crores. ತದನಂತರ ಮಹಾರಾಷ್ಟ್ರ, ನೋ ಡೌಟ್ ಮಹಾರಾಷ್ಟ್ರ ಹ್ಯಾವ್ ಮೋರ್ ಡ್ರೌಟ್ ಲೈಕ್ ಕರ್ನಾಟಕ, ಇಲ್ಲ ಅಂತ ಹೇಳಲ್ಲ, ಮಹಾರಾಷ್ಟ್ರದಲ್ಲಿ ಪೂರ್ವ ಭಾಗ ಬಹಳಷ್ಟು
ಬರ ಇದೆ, ಅದರಲ್ಲಿ ಭೀಮಾ ನದಿ ಇದೆ, ಕೃಷ್ಣಾ ಇದೆ, ಗೋದಾವರಿ ಇದೆ, ಮೇಜರ್ ರಿವರ್ಸ್ ಅಮಂಡ್. ನಮ್ಗಿಂತ ಹೆಚ್ಚು ಮಹಾರಾಷ್ಟ್ರದಲ್ಲಿ ನೀರಾವರಿ ಆಗ್ತಾ ಇದೆ ಅಧ್ಯಕ್ಷರೇ, ನಮ್ಗಿಂತ ಹೆಚ್ಚು ನೀರಾವರಿ ಆಗ್ತಾ ಇದೆ. ಐ ಹ್ಯಾವ್ ಸ್ಟಾಟಿಸ್ಟಿಕ್ಸ್ ಅಬೌಟ್ ದಿ ನೀರಾವರಿ ಬಗ್ಗೆನೂ ಕೂಡ ನನ್ನ ಹತ್ರ ಸ್ಟಾಟಿಸ್ಟಿಕ್ಸ್ ಇದೆ ಅಧ್ಯಕ್ಷರೇ. ಆದ್ರೆ ಅಲ್ಲಿ ನೋಡಿ 2841 ಕ್ರೋರ್ಸ್ ಕೊಡ್ತಾರೆ ಅಂಡರ್ ಎಸ್ ಡಿ ಆರ್ ಎಫ್. 2841 ಕ್ರೋರ್ಸ್ ಈ ವರ್ಷ, ಐ ಆಮ್ ಟಾಕಿಂಗ್ ಆಫ್ ದ ಪ್ರೆಸೆಂಟ್ ಇಯರ್. ಅದೇ ತರ ಒಡಿಶಾ ನಮ್ಗಿಂತ ಕಡಿಮೆ ಇರುವಂತ ರಾಜ್ಯ, ಮಹಾನದಿ ಇದೆ ಅಲ್ಲಿ, ಗ್ರೇಟ್ ರಿವರ್ಸ್ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಗಳು ಒಡಿಶಾ ವೆಸ್ಟ್ ಬೆಂಗಾಲ್ ಇಸ್ ಸೇರಿಂಗ್. ಅಲ್ಲಿ ಎಷ್ಟು ಅಧ್ಯಕ್ಷೆ 1415 ಕ್ರೋರ್ಸ್. ಅದ ನಂತರ ರಾಜಸ್ಥಾನ 1372 ಕ್ರೋರ್ಸ್. ಎಸ್ ಐ ಜಸ್ಟಿಫೈ ರಾಜಸ್ಥಾನಕ್ಕೆ ಕೊಡೋದು ಸರಿ ಇದೆ ಅಂತ ನಾನು ಹೇಳ್ತೇನೆ, ಬಿಕಾಸ್ ದೇ ಹ್ಯಾವ್ ಮೋರ್ ಡ್ರೌಟ್, ದೇ ಹ್ಯಾವ್ ಲೆಸ್ ರಿವರ್, ಬಟ್ ಫಾರ್ಚುನೇಟ್ಲಿ ದೇ ಹ್ಯಾವ್ ಎ ಮೋರ್ ಇರಿಗೇಷನ್ ಬಿಕಾಸ್ ಆಫ್ ಇಂದಿರಾ ಗಾಂಧಿ ಕೆನಾಲ್. ಇಂದಿರಾ ಗಾಂಧಿ ಕೆನಾಲ್ ಅಲ್ಲಿ ಇರೋದ್ರಿಂದ ಅದೇ ನೀವು ಚೆನ್ನಾಗಿ ಮಾತಾಡ್ತಿದ್ದೀರಿ. ಇದನ್ನು ಈಗ ಇನ್ನೆಷ್ಟೊತ್ತು ಬೇಕು ಮಾತಾಡಲಿಕ್ಕೆ? ಇಲ್ಲ ನಾನು ಮೇ ಬಿ ಐ ಮೇ ಫಿನಿಶ್ ಇನ್ 10 ಮಿನಿಟ್ಸ್. ಓಕೆ, ಮತ್ತೆ ಈಗ ಉತ್ತರ ಕರ್ನಾಟಕ ಅಧ್ಯಕ್ಷರೇ, ನಾನು ರಾಜಸ್ಥಾನ ಜಸ್ಟಿಫೈ ಮಾಡ್ತಾ ಇದ್ದೇನೆ, ಆದ್ರೆ ನಮ್ಗೆ ರಾಜಸ್ಥಾನಕ್ಕೆ ಎಷ್ಟು ಹಣ ಕೊಡ್ತಾರೆ ಅಷ್ಟಾರು ಹಣ ಎಸ್ ಡಿ ಆರ್ ಎಫ್ ಅಲ್ಲಿ ಕೊಡಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಪಾರ್ವಿತ ರಾಜಸ್ಥಾನ್. ತದನಂತರ ಅಧ್ಯಕ್ಷರೇ, ಉತ್ತರ ಪ್ರದೇಶ 1705 crore ಕೊಡ್ತಾರೆ ಎಸ್ ಡಿ ಆರ್ ಎಫ್ ಅಲ್ಲಿ. ಉತ್ತರ ಪ್ರದೇಶ ಇಸ್ ದ ಮೋಸ್ಟ್. ನೀವ್ ಈ ತರ ಬಹಳ ಜನ ಸ್ಪೀಕರ್ ಆಗಿದ್ದಾರೆ, ಎಲ್ಲ ರಾಜ್ಯಗಳ ಇದ್ರು, ವೆಸ್ಟ್ ಬೆಂಗಾಲ್ ಬಹಳ ಜನ ಸ್ಪೀಕರ್ ಇದ್ರು, ಉತ್ತರಾಖಂಡ್ ಅವರು ಯಾಕೆ ರಾಜ್ಯಗಳಿಗೆ ಕಳಂಕ ಬಂದ್ಬಿಡ್ತಾರೆ? ಕರ್ನಾಟಕಕ್ಕೆ ಕೇವಲ 697 crore ಅಂಡರ್ ಎಸ್ ಡಿ ಆರ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಆ ಸ್ಥಾನ ಸರಿಯಾಗಿ ಉಪಯೋಗ ನೀವೆಲ್ಲ ಗಲಾಟೆ ಮಾಡಿ ದೂರದ ಅದು ನಿಮ್ ಫೇಲೂರ್ ಆಗ್ತದೆ. ಆ ಕಡೆ ಚರ್ಚೆ ಮಾಡಿ ಮಾಡಿ ಬಿಜೆಪಿಯ ಒಗ್ಗಟ್ಟಿನ ಪ್ರದರ್ಶನ ಇಲ್ಲಿ ಆಗ್ತಾ ಇದೆ. ಮೂರು ಬಾಗಿಲು ಬಿಜೆಪಿ, ಮೂರು ಬಾಗಿಲು ಮುಖ್ಯಮಂತ್ರಿ ಅವರೇ, ರಾಜ್ಯಕ್ಕೆ ಬೇಡ, ರಾಜ್ಯಕ್ಕೆ ಬೇಡ. ಸಭಾ ಬಸ್ ಮಾತಾಡಿ, ನಿಮಿಷ ಮಾತಾಡ್ತೀನಿ ಅಂತ ಹೇಳ್ರಿ. ರಾಯರೆಡ್ಡಿ 45 minutes ಮಾತಾಡ್ತೀನಿ. ಸುರೇಶ್ ಅವರೇ 10 ನಿಮಿಷದಲ್ಲಿ ಮುಗಿಸ್ತಾರೆ, ಮಾತಾಡಿ. ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಅವ್ರಿಗೆ ಮಾತಾಡಿ, ಬೇಗ ಬೇಗ ಫಾಸ್ಟ್ ಮಾತಾಡಿ. ಅಲ್ಲ, ಉತ್ತಮವಾದ ಪಾಯಿಂಟ್ ಕೊಡ್ತಾ ಇದ್ದೀವಿ. 10 ನಿಮಿಷ ಅಧ್ಯಕ್ಷರೇ, ನನಗೆ ಯಾಕೆ ನೋಡಿ ಅಧ್ಯಕ್ಷರೇ, ಪ್ರಸಾದ್ ಹರಿಪ್ರಸಾದ್ ಎದುರಿಸಬೇಕಾದ್ರೆ ಸಹಾಯ ಮಾಡಬೇಕಾಗಿ. ಈಗ ಬೇಗ 10 ನಿಮಿಷದಲ್ಲಿ ಮುಗಿಸಿ ಮತ್ತೆ ಉತ್ತರ ಕರ್ನಾಟಕ ಮಾತಾಡಿ. ಅದಕ್ಕೆ ನಾನೇನ್ ಹೇಳ್ತೇನೆ, ಐ ಥಿಂಕ್ ವಿ ಕ್ಯಾನ್ ಮೀಟ್ ಆಫ್ಟರ್ ಲಂಚ್ ಆಲ್ಸೋ, ಇಸ್ 2:50. ಅಲ್ಲ ಈಗ ನೀವು 10 ನಿಮಿಷದಲ್ಲಿ ಮಾತಾಡಿದ್ರೆ 10 ನಿಮಿಷದಲ್ಲಿ ಫಿನಿಶ್ ಮಾಡಿ ಮತ್ತೆ ಉತ್ತರ ಕರ್ನಾಟಕ ಚರ್ಚೆ ತಗೊಳ್ಬಹುದು. ಅಧ್ಯಕ್ಷರೇ, ಆಫ್ಟರ್ ಲಂಚ್ ಮಾತಾಡಬಹುದು. ಯಾಕೆ ನಾನು ಹೇಳ್ತೇನೆ ಅಂದ್ರೆ, ಇದೆಲ್ಲವನ್ನ ಐ ರಿಕ್ವೆಸ್ಟ್ ಅವರ್ MLA, ದಯವಿಟ್ಟು ತಾವು ಹೋಗಿ, ಯಾಕಂದ್ರೆ ಬರಗಾಲದ ಬಗ್ಗೆ ತೀವ್ರವಾದಂತ ಚರ್ಚೆ ಮಾತಾಡೋಣ. ಕರ್ನಾಟಕಕ್ಕೆ ಏನ್ ಅನ್ಯಾಯ ಆಗ್ತದೆ? ಆಯ್ತು, ಎಲ್ಲ ಮತ್ತೆ ನಂತರ. ಈಗ ಸದನವನ್ನೊಂದು ಸದನವನ್ನು 3 ಕಾಲಕ್ಕೆ ಮುಂದೂಡಲಾಗಿದೆ. ದಯವಿಟ್ಟು ನೀವು ಮಧ್ಯಾನಂತರ ಎಲ್ಲ ಚರ್ಚೆಯಲ್ಲಿ ಭಾಗವಹಿಸಬೇಕು ಕೇಳಿಕೊಳ್ತೇನೆ. ಆಯ್ತು, ಎಂತ ಮಾಡುದು ಈಗ? ನನ್ನನ್ನು ದ್ವೇಷಿ, ನನ್ನನ್ನು ದೋಷಿಸಿ ನಿಮ್ಗೆ ಸಂತೋಷ ಆಗುದಾದ್ರೆ ನನ್ನ ಅಭ್ಯಂತರ ಇಲ್ಲ. ದಯವಿಟ್ಟು ನೀವು ಚೆನ್ನಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ನನ್ನನ್ನು ದೂಷಿಸುವ ಮೂಲಕ ನಿಮ್ಗೆ ಸಮಸ್ಯೆ ಬಗೆಹರಿತದೆ, ನಿಮ್ಗೆ ಸಂತೋಷ ಆಗ್ತದೆ, ನಿಮ್ಗೆ ಚರ್ಚೆಗೆ ಉಪಕಾರ. ಅದಕ್ಕೆ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಆದ ಕಾರಣ ನಾನು ನಿಮ್ಮ ಕಲಕಲಿ ವಿನಂತಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ತಾವೆಲ್ಲ ಊಟಕ್ಕೆ ಹೋಗಿ ಭೋಜನ ಅದನ್ನ ಸಮರ್ಪಕವಾಗಿ ಸದನ ನಡೆಸಲಿಕ್ಕೆ ನಮ್ಮ ಸಹಕಾರ ಕೊಡಬೇಕಂತ ಕೇಳಲಿಕ್ಕೆ ನಾನು ಬಯಸ್ತೇನೆ.